ಸರ್ ರಶ್ಮಿತಾ ಅಂತ. ರಶ್ಮಿತಾ? ಹೌದು. ಓಕೆ, ನೀವು ಈ ಹಿಂದೆ ಫೋನ್ ಮಾಡಿದ್ರಿ? ಹೌದು ಸರ್, ಮಾಡಿದ್ದೆ. ವೆಲ್ ರಶ್ಮಿತಾ ಅವರೇ, ಹೇಳಿ, ಹೇಗಿದ್ದೀರಾ? ನಾನು ಆರೋಗ್ಯವಾಗಿದ್ದೀನಿ ಸರ್, ನಿಮ್ಮ ವಿಡಿಯೋ ನೋಡ್ತಾ ನೋಡ್ತಾ. ಹೌದಾ, ನೋಡ್ತೀರಾ? ಕೇಳ್ತಿರಲ್ಲ ಸರ್, ನೋಡದೆ ಬಿಡಕ್ಕಾಗುತ್ತಾ? ಅಂಡ್ ಈ ಮುಂಚೆ ನೀವು ನೋಡ್ತಿರ್ಲಿಲ್ಲ, ಅದಕ್ಕೆ ಕೇಳಿದೆ. ಸರ್ ನೋಡ್ತಿದ್ದೆ, ತುಂಬಾ ನೋಡ್ತಿರ್ಲಿಲ್ಲ, ಬಟ್ ಈಗಂತೂ ನೀವು ಕಾಲ್ ಮಾಡಿದಾಗಲಿಂದಂತೂ ಜಾಸ್ತಿ ಕೇಳಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ ಸರ್ ನನಗೇನೆ. ವೆಲ್, ಹೌದು ಹೌದು, ನಾನೇ ನಿಮಗೆ ಫೋನ್ ಮಾಡಿ ಮಾತಾಡಿದ್ದೆ. ಹೌದು, ಅದಂತೂ ನನಗೆ ಮರೆಯಕ್ಕೆ ಆಗಲ್ಲ ಸರ್. ವೆಲ್, ಕೌನ್ಸಿಲಿಂಗ್ ತಗೋಬೇಕು ಅಂತಾನೆ ಇಲ್ಲ ಸರ್, ನಿಮ್ಮ ಒಬ್ರು ಬುದ್ಧಿ ಕಲಿಬೇಕು ಅಂದ್ರೆ ನಿಮ್ಮ ವಿಡಿಯೋಸ್ ನೋಡಿದ್ರೆ ಸಾಕು ಸರ್, ಆ ಚೇಂಜಸ್ ಬಂದ್ಬಿಡುತ್ತೆ ನಮ್ಮಲ್ಲೇ ಗೊತ್ತಾ. ಅಷ್ಟು ಚೆನ್ನಾಗಿ ಈಗಂತೂ ಸರ್ ಇನ್ಸ್ಪೈರ್ ಆಗ್ತಾ ಇರೋದು ಅಂದ್ರೆ ನಾನು ಒಬ್ಳು ಸರ್. ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಎಲ್ರೂ ಎಷ್ಟೋ ಜನ ಆತ್ಮಹತ್ಯೆಗೆ ಹೋಗೋರಿಂದ ವಾಪಸ್ ಕರ್ಕೊಂಡ್ ಬರ್ತಾ ಇದ್ದೀರಾ, ಆ ಶಕ್ತಿ ನಿಮ್ ದೇವ್ರಲ್ಲಿ ಕೊಟ್ಬಿಟ್ಟಿದ್ದಾನಲ್ಲ ಸರ್, ಅದಕ್ಕೆ ಮಾತ್ರ ದೇವ್ರಿಗೆ ನಾನೇ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಸರ್. ನಿಮ್ಮ ಖುಷಿ, ನಿಮ್ಮ ಸಂತೋಷ, ನಿಮ್ಮ ಮಾತಲ್ಲಿ ಕಾಣ್ತಾ ಇದೆ ಇದು ಯಾವುದು ಹೃದಯದಿಂದ ಬರ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಕೆಲವೊಂದ್ಸಲ ನಾನು ಮೌನನ ಈಗ ತುಂಬಾ ಅಳವಡಿಸ್ಕೊಬಿಟ್ಟಿದ್ದೀನಿ ಅಂದ್ರೆ ನೀವ್ ಅವತ್ತು ಹೇಳುವಾಗ ಕಾಲಲ್ಲಿ ಹೇಳುವಾಗ ನಾನು ಕರೆಕ್ಟ್ ಆಗಿ ಲಿಸನ್ ಕೇಳಿಸ್ಕೊಳ್ಳಿಲ್ಲ. ನೀವ್ ಒಂದ್ ಹೇಳಿದ್ರೆ ಕೇಳಿಸ್ಕೊಳ್ಳೋದು ಇರ್ಬೇಕು ಎಲ್ರಲ್ಲೂ ಅಂದ್ರೆ ನಾನು ಕೇಳಿಸ್ಕೊಳ್ಳಿಲ್ಲ ಕರೆಕ್ಟ್ ಆಗಿ. ಆದ್ರೆ ಇವಾಗ ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾ ನೋಡ್ತಾ ಸರ್ ನಿಮ್ ಮಾತುಗಳಲ್ಲೇ ಆ ಮೌನ, ಕೆಲವೊಂದ್ಸಲ ನೀವೇ ಮೌನವಾಗ್ಬಿಡ್ತೀರಾ, ಯಾಕೆ ಸರ್ ಇನ್ನು ಮಾತಾಡ್ತಾ ಇಲ್ಲ, ಏನು ಉತ್ತರ ಕೊಡ್ತಾ ಇಲ್ಲ? ಏನಕ್ಕೆ ಅಂದ್ರೆ ಅಲ್ಲಿ ಎಷ್ಟು ಚೆನ್ನಾಗಿ ಯೋಚನೆ ಮಾಡಿ ಆ ಉತ್ತರ ಕೊಡ್ತೀರಾ ಅಂದ್ರೆ ಸರ್ ನೀವು, ಅಪ್ಪ ದೇವ್ರೆ ಅಷ್ಟು ಟ್ಯಾಲೆಂಟ್ ಇದೆಲ್ಲ ಸರ್ ನಿಮ್ಗೆ, ನನ್ಗೆ ಖುಷಿ ಆಗುತ್ತೆ ಸರ್ ಬೇರೆಯವ್ರಿಗೆ ಅಷ್ಟು ಚೆನ್ನಾಗಿ ಸೊಲ್ಯೂಷನ್ ಕೊಡ್ತೀರಾ, ಯಾರಿಗೂ ಇಲ್ಲ ಅಂತ ಹೇಳ್ತಿಲ್ಲ ನೀವು ಸರ್. ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಎಲ್ಲರ ಕಡೆಯಿಂದ, ಇಡೀ ಕರ್ನಾಟಕ ನೋಡೋ ಒಂದು ನಿಮ್ನ ನೋಡ್ಬೇಕು, ನಿಮ್ಮ ಚಾನೆಲ್ ನ ನೋಡ್ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಸರ್. ದಟ್ಸ್ ಗ್ರೇಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮಗೆ ಗೊತ್ತ, ನಾನು ದೇವ್ರನ್ನ ಪಕ್ಕ ಕುಣಿಸ್ಕೊಂಡಿರ್ತೀನಪ್ಪ, ಹಾಗಾಗಿ ದೇವ್ರು ಹೇಳ್ತಾನೆ ಇದು ಇದನ್ನ ಹೇಳು ಅಂತ ಪಕ್ಕದಲ್ಲಿ ಕೂತು ಬರ್ಕೊಡ್ತಾನೆ. ಈಗ ಜಸ್ಟ್ ಹೊನ್ನು ಅಂತ ಒಬ್ರು ಕಾಲ್ ಮಾಡಿದ್ರಲ್ಲ, ಅಂದ್ರೆ ತುಂಬಾ ಜನ ಕೆಲವೊಂದ್ ಆತ್ಮಹತ್ಯೆ ಮಾಡ್ಕೊಳ್ಳೋರು ಸರ್, ಅವ್ರ ಆಯಸ್ಸು ಮುಗ್ದಿರಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಆಗ ಯಮರಾಜ ಸರ್ ನಾನ್ ಬರ್ತೀನಿ ಅಂತ ಇವ್ರು ಹೇಳ್ತಾರೆ, ಯಾರು ಈಗ ಒಂದು ಯಾರೇ ಆಗ್ಲಿ ಸರ್ ಹೇಳ್ತಾರೆ ನಾನ್ ಬರ್ತೀನಿ ಆತ್ಮಹತ್ಯೆ ಮಾಡ್ಕೋತೀನಿ, ನಿನ್ನ ಆಯಸ್ಸು ಮುಗ್ದಿಲ್ಲಪ್ಪ ಬರ್ಬೇಡ ಅಂತ ಯಮರಾಜ ಹೇಳ್ತಾನೆ. ಮತ್ತೆ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ನನ್ನ ಕರ್ಕೊಬಿಡು ನನ್ಗೆ ಇರಕ್ ಆಗ್ತಾ ಇಲ್ಲ ಅಂತ, ಸರಿ ಬಾ ಅಂತ ಕರೀತಾರೆ ಸರ್. ಆಗ ನೀವು ನಿಮ್ಮ ವಿಡಿಯೋಸ್ ನೋಡಕ್ ಬಂದವರು ಸರ್, ನೀವ್ ಹೇಳ್ತೀರಾ ಯಮರಾಜನ್ಗೆ ಏನಂತ ಗೊತ್ತಾ, ಇರಪ್ಪ ನಂದು ಸ್ವಲ್ಪ ವಿಡಿಯೋಸ್ ನೋಡ್ಲಿ, ನನ್ ಮಾತು ಕೇಳಿ ಅವ್ರ ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ರೆ ನೀನ್ ಕರ್ಕೊಂಡು ಹೋಗು, ಇಲ್ಲ ಅಂದ್ರೆ ಅವ್ರಿಲ್ಲೇ ಇರ್ಲಿ ಅಂತ ಅನ್ನಷ್ಟು ರೇಂಜ್ಗೆ ಸರ್, ಅನ್ನಷ್ಟು ರೇಂಜ್ಗೆ ನೀವು ಒಬ್ರನ್ನ ಮೋಟಿವೇಟ್ ಮಾಡ್ತಾ ಇದೀರ ಗೊತ್ತಾ. ಯಮರಾಜನ್ಗೂ ನನ್ಗೂ ತಂದಿಕ್ ಬಿಟ್ರಿ ನೀವು. ನಿಜ ಕೆಲವೊಂದ್ಸಲಿ ಹಿಂಗೆ ಬಾಕಲ್ ತೆಗಿಬೇಕು, ಅವ್ರನ್ನ ನಿಮ್ ವಿಡಿಯೋಸ್ ಇಂದ ನೋಡಿ ಬದಲಾಗಿದ್ದಾರೆ ನೋಡಿ, ಎಷ್ಟು ಎಷ್ಟು ಒಳ್ಳೆ ಕೆಲಸ ಸರ್, ನಿಜವಾಗ್ಲು ನಿಮ್ ಅಮ್ಮ ಗ್ರೇಟ್, ತುಂಬಾ ಗ್ರೇಟ್ ಸರ್. ನನ್ಗೆ ಈಗ್ಲೂ ಗಡ ಗಡ ಅಂತ ನಡಕ್ತಾ ಇದ್ದೀನಿ ಸರ್, ಏನಕ್ಕೆ ಅಂದ್ರೆ ನಿಮ್ ಜೊತೆ ಮಾತಾಡ್ತಿದ್ದೀನಿ, ಅದು ನೀವಾಗಿ ನನ್ಗೆ ಕಾಲ್ ಮಾಡಿದ್ರಲ್ಲ ಸರ್, ಅದಂತೂ ನನ್ ಮರ್ಯಕ್ಕೆ ಆಗಲ್ಲ ಅಂತ ಹೇಳ್ಬೇಕು. ಇಷ್ಟೊಂದು ಮೌನ, ಮತ್ತೆ ಮೊದ್ಲು ತುಂಬಾ ತಲೆ ಕೆಡ್ಸ್ಕೊತಿದ್ರೆ ಸರ್ ಬೇರೆಯವ್ರ ವಿಷಯಕ್ಕೆ, ಹಂಗಾಯ್ತು ಇವತ್ತು ಕ್ಲಾಸ್ ಹಿಂಗ. ಈಗ ಮೌನನ ಅಳವಡಿಸ್ಕೊಂಡಾದ್ಮೇಲೆ ಸರ್ ಎಲ್ಲ ಎಲ್ಲ ಕಾಮ್ ಆಗಿದೆ, ಒಳ್ಳೆ ಬುದ್ಧಂತರ ಇದ್ದೀನಿ ಸರ್. ಆ ಚೇಂಜಸ್ ನಿಮ್ಮಿಂದ ಮಾತ್ರ ಸಾಧ್ಯ ಆಗಿದೆ ಸರ್, ಯಾರು ಹೇಳಿದ್ರು ಸೊ ಮಾತು ಕಡಿಮೆ ಮಾಡು ಮಾತು ಕಡಿಮೆ ಮಾಡು ಅಂದ್ರು ಕಡಿಮೆ ಮಾಡ್ತಿರ್ಲಿಲ್ಲ, ಬಟ್ ಆದೊಂದು ಚೇಂಜಸ್ ಎಲ್ಲೋ ನೀವೆಲ್ಲೋ ಇದ್ರೆ ನಾನೊಂದು ಎಲ್ಲೋ ಇದ್ದೀನಿ, ನೀವೇ ಹೇಳಿದ ಮಾತಿಂದ ನಾನು ಚೇಂಜಸ್ ಆಗಿದ್ದೀನಿ ಅಂದ್ರೆ ನಿಜವಾಗ್ಲೂ ನನ್ಗೆ ನಂಬಕ್ ಆಗ್ತಿಲ್ಲ ಸರ್. ದೇವ್ರೆ ಆ ಮೂಲಕ ನೀವು ನನಗೊಂದು ಸ್ಥಾನ ಕೊಟ್ಟಿದ್ದೀರಾ, ಹಾಗೂ ನನ್ನ ಮಾತಿಗೆ ಗೌರವ ಕೊಟ್ಟಿದ್ದೀರಾ, ಅಂಡ್ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಇಲ್ಲ ಸರ್, ಅದು ನನ್ನ ಜೀವನ ಪೂರ್ತಿ ಅದೊಂದು ಸ್ಥಾನ ನಿಮ್ಗೆ ಇದ್ದೇ ಇರುತ್ತೆ, ಏನಕ್ಕಂದ್ರೆ ಆ ಮೌನನ ಅಳವಡಿಸ್ಕೊಟ್ಟಿದ್ದೀರಾ, ಅದರಿಂದ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡು ಒಂದು ರಶ್ಮಿತಾ, ನಾನು ಹೇಳ್ತೀನಿ ಕೇಳಿಸ್ಕೊ, ಈ ಮಾತಿನ ನಡುವೆ ಮೌನವನ್ನು ವಹಿಸುವುದಿದೆಯಲ್ಲ ಸಿ, ಒಂದು ಸಾಮಾನ್ಯವಾಗಿ ಈ ಭಾಷಣ ಮಾಡುವವರು ಅಥವಾ ಪಡಬಡ ಪಡಬಡ ಅಂತ ಮಾತಾಡೋದು ಒಂದು ಎಲ್ಲರೂ ನಾವು ಅರ್ಥ ಮಾಡಿಕೊಳ್ಬೇಕು, ಯಾರೋ ಪಟ 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 ಮಾತಾಡ್ತಿದ್ದಾನೆ ಅಂದರೆ ಉತ್ತಮ ಭಾಷಣಕಾರ ಅಥವಾ ಎಲ್ಲ ತಿಳಿದೋನು ಅಂತಲ್ಲ. ನೀವು ನಿಮ್ಮ ಬದುಕಲ್ಲಿ ಎಷ್ಟು ಮೌನವನ್ನು ಅಳವಡಿಸ್ಕೊಳ್ತಿರೋ ಅಷ್ಟು ಜ್ಞಾನ ನಿಮ್ಮದಾಗುತ್ತೆ. ಅದು ಸಾಮಾನ್ಯ ಜ್ಞಾನ ಅಲ್ಲ, ಅದು ಆತ್ಮಜ್ಞಾನ. ಆ ಮೌನದ ನಡುವೆ ಮನಸ್ಸು ಏಕಾಗ್ರತೆಯನ್ನು ಹೊಂದಿರಬೇಕು. ಆ ಮೌನ ಸುಮ್ಮನೆ ನಿಮ್ಮನ್ನ ರಿಲ್ಯಾಕ್ಸ್ ಮಾಡ್ಲಿಕ್ಕಲ್ಲ, ಆ ಮೌನದ ನಡುವೆ ಕೆಲಸ ಆಗ್ತಾ ಇದೆ, ಬಟ್ ಅದು ಯಾರಿಗೂ ಕಾಣ್ತಾ ಇಲ್ಲ.
ಈಗ ನಾನು ಒಂದು ಪಟಪಟ ಏನೋ ಮಾತಾಡಿ ನಂತರ ಸಡನ್ ಆಗ್ತೀನಿ ಅಂದರೆ ಒಂದು ಬರೋ ಮಾತುಗಳು ಭಾವನೆಯನ್ನು ಒತ್ಕೊಂಡು ಬರಬೇಕು. ಈಗ ನಾನು ಇಲ್ಲಿ ಬಂದು ಯಾರೇ ಮಾತಾಡಲಿ ಅವ್ರಿಗೆ ನಾನು ಏನೋ ಗೊತ್ತು ಅಂತ ಪಟಪಟಪಟ ಮಾತಾಡೋದಕ್ಕೂ ನಾನು ಪ್ರತಿ ಪದದಲ್ಲೂ ಅಕ್ಷರದಲ್ಲೂ ಭಾವನೆಯನ್ನು ಬಣ್ಣವನ್ನು ಹಚ್ಚಿ ಅವ್ರಿಗೆ ಕಳಿಸಿದ್ರೆ ಅದು ಅವರ ನಾಟೋ ರೀತಿ ಬೇರೆ. ಅರ್ಥ ಆಯ್ತಲ್ವಾ? ಸೊ ನಾನು ಈ ಮುಂಚೆನೂ ಹೇಳ್ತಾ ಇದ್ದೆ, ವಿನ್ಸೆಂಟ್ ಚರ್ಚಿಲ್ ಅಂತ ಬ್ರಿಟನ್ ಪ್ರಧಾನಿ, 3 ಬಾರಿ ಬ್ರಿಟನ್ನ ಪ್ರಧಾನಿಯಾಗಿದ್ದರು. ಆತ ಎಷ್ಟು ಅದ್ಭುತವಾದ ಭಾಷಣಕಾರ ಅಂದರೆ ಇಡೀ ದೇಶ ಅವನ ಭಾಷಣ, ಒಬ್ಬ ಪ್ರಧಾನಿ ಆಗಲ್ಲ, ರಾಜಕೀಯ ಆಗಲ್ಲ, ಒಬ್ಬ ಗ್ರೇಟ್ ಸ್ಪೀಕರ್ ಆಗಿದ್ದ, ಗ್ರೇಟ್ ಸ್ಪೀಚ್ ಕೊಡ್ತಾ ಇದ್ದ, ಮೈಯೆಲ್ಲ ಕೂದಲೆಲ್ಲ ಎದ್ದು ರೋಮಾಂಚನ ಆಗೋದು ಅಷ್ಟು ಅದ್ಭುತ ಸ್ಪೀಚ್ ಕೊಡ್ತಾ ಇದ್ದ. ಅಷ್ಟು ದೊಡ್ಡ ವಾಗ್ಮಿಗಿದ್ದ, ದೊಡ್ಡ ಕಾಯಿಲೆ ಏನು ಗೊತ್ತಾ, ಅಥವಾ ದೊಡ್ಡ ಹಿನ್ನಡೆ ಏನು ಗೊತ್ತಾ, ಆತ ಒಬ್ಬ ತೊದಲು, ಅಥವಾ ಆತ ಸರಿಗೆ ಅಂದರೆ ಈ ಮಾತು ತೊದಲುತ್ತಲ್ವ, ಈ ಒಬ್ಬ ತೊದಲಿರೋನು ವಾಗ್ಮಿ ಆಗೋಕೆ ಸಾಧ್ಯನಾ, ಅಥವಾ ಅತ್ಯುತ್ತಮವಾಗಿ ಮಾತಾಡ್ಲಿಕ್ಕೆ ಸಾಧ್ಯನಾ? ಬಿಕ್ಕಲಿಕ್ಕೆ ಇರುತ್ತಲ್ವ, ಯಾಕಂದರೆ ಅವರು ಒಂದು ಮಾತಾಡಲಿಕ್ಕೆ ತುಂಬ ಸಮಯ ತಗೊಳ್ತಾರೆ. ಬಟ್ ಇಡೀ ವಿಶ್ವ ಮೆಚ್ಚಿದಂತಹ ಒಬ್ಬ ವ್ಯಕ್ತಿ, ಅದ್ಭುತ ಭಾಷಣಕಾರ, ಆದರೆ ಅವನಿಗೆ ಬಿಕ್ಕಲಿಕ್ಕೆ ಇತ್ತು, ತೊದಲಿತ್ತು. ಯಾರೋ ಕೇಳಿದ್ರು ಆತನನ್ನು, ಅಲ್ಲ ನಿಮಗೆ ಅದ್ಭುತ ಭಾಷಣಕಾರ ವಾಗ್ಮಿನೂ ಹೆಸರಿದೆ, ವಾಗ್ಮಿ ಅಂದರೆ ಅತ್ಯುತ್ತಮವಾಗಿ ಮಾತನಾಡಬಲ್ಲವನು, ಇಷ್ಟು ಅದ್ಭುತವಾಗಿ ಮಾತಾಡ್ತೀರಾ, ಬಟ್ ನಿಮಗೆ ಬಿಕ್ಕಲಿಕ್ಕೆ ಇದೆ, ಈ ಬಿಕ್ಕಲಿಕ್ಕೆ ನಿಮಗೆ ಯಾವತ್ತೂ ಒಂದು ಶಾಪ ಅಂತ ಅನ್ನಿಸ್ಲಿಲ್ವಾ ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ ಆ ಪತ್ರಕರ್ತರಿಗೆ, ಹೌದು ನನಗೆ ಬಿಕ್ಕಲಿಕ್ಕೆ ಇದೆ, ಆದರೆ ಆ ಬಿಕ್ಕಲಿಕ್ಕೆ ಇರೋ ಕಾರಣಕ್ಕೋಸ್ಕರನೇ ನಾನು ಬಡಬಡ ಬಡಬಡ ಅಂತ ಮಾತಾಡೋದಿಲ್ಲ, ಮಾತು ಮಾತಿನ ನಡುವೆ ನಾನು ಸಮಯ ತಗೊಳ್ತೀನಿ, ಬಿಕಾಸ್ ಬಿಕ್ಕಲಿಕ್ಕೆ ಇದೆ ಅನ್ನೋ ಕಾರಣಕ್ಕೆ. ಆ ಸಮಯ ತಗೊಂಡಾಗ ಏನು ಮಾಡ್ತೀನಿ, ನೆಕ್ಸ್ಟ್ ಏನು ಮಾತಾಡಬೇಕು ಅಂತ ನಾನು ಮನಸ್ಸಲ್ಲಿ ತಯಾರಿ ಮಾಡ್ಕೊಳ್ತೀನಿ. ನೋಡಿ, ಆ ಬಿಕ್ಕಲಿಕ್ಕೆ ಅನ್ನುವಂಥದ್ದು ಆತನಿಗೆ ಶಾಪ ಅನ್ನಿಸ್ಲಿಲ್ಲ, ಅದ್ಭುತವಾಗಿ ಮನಸ್ಸಲ್ಲೇ ಯೋಚನೆ ಮಾಡಿ ಅತ್ಯುತ್ತಮವಾದದ್ದನ್ನು ಆಚೆ ಹಾಕಲಿಕ್ಕೆ ಒಂದು ಸಮಯವನ್ನು ಕೊಡ್ತು. ನನಗೆ ಬಿಕ್ಕಲಿಕ್ಕೆ ಇದೆ ಸರ್, ನಾನು ಅದಕ್ಕೆ ಮಾತಾಡೋಕ್ಕೆ ಹೋಗಲ್ಲ ಸರ್ ಅಂತ ಅಂದುಕೊಂಡು ಕೊರಗೋದು ಎಂಥದ್ದು. ಆ್ಯಂಡ್ ಆ ಬಿಕ್ಕಲಿಕ್ಕೆಯನ್ನೇ ವರವಾಗಿಸಿಕೊಂಡು ಅದ್ಭುತ ವಾಗ್ಮಿಯಾದ. ಹಾಗಾಗಿ ನನಗನ್ಸೋದು, ನನ್ನ ಬದುಕಲ್ಲಿ ನಾನು ಯಾವಾಗಲೂ ಅಳವಡಿಸ್ಕೊಳ್ಳೋದು 3 ವಿಚಾರ, ಆ್ಯಂಡ್ ಇವತ್ತಿಗೂ ನನ್ನನ್ನು ಈ ವಿಚಾರಗಳು ಕಾಯ್ತಾ ಇದ್ದಾವೆ. ಒಂದು ಧ್ಯಾನ, ಮೌನ, ಜ್ಞಾನ. ಈ 3ನ್ನು ಯಾವ ವ್ಯಕ್ತಿ ಅಳವಡಿಸ್ಕೊಳ್ತಾನೆ, ಅವನನ್ನು ಯಾವ ದುಷ್ಟಶಕ್ತಿಯಾಗಲಿ ಅಥವಾ ಯಾವ ಕೆಟ್ಟ ಜನರಾಗಲಿ ಅವನನ್ನು ಯಾರು ಏನೂ ಮಾಡಲಿಕ್ಕಾಗಲ್ಲ. ಯಾವಾಗ ಒಬ್ಬ ಮನುಷ್ಯ ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತಾನೆ, ಸಹಜವಾಗಿ ಜ್ಞಾನ ಅವನ ಹತ್ರ ಹರಿದು ಬರುತ್ತೆ. ಧ್ಯಾನ ಜ್ಞಾನವನ್ನು ತಂದುಕೊಡುತ್ತೆ, ಜ್ಞಾನ ಮೌನವನ್ನು ತಂದುಕೊಡುತ್ತೆ. ಜ್ಞಾನಿಗಳು ಮೌನವಾಗಿರ್ತಾರಂತೆ, ಅರ್ಥಾತ್ ಮಾತಾಡಲ್ಲ ಅಂತಲ್ಲ, ಪರಿಸ್ಥಿತಿ ಬಂದಾಗ ಮಾತಾಡ್ತಾರೆ. ಹಾಗಾಗಿ ಧ್ಯಾನ, ಜ್ಞಾನ, ಮೌನ, ಈ 3 ವಿಚಾರಗಳನ್ನು ದಯವಿಟ್ಟು ಅಳವಡಿಸ್ಕೊಳ್ಳಿ. ಒಂದು, ನಿಮ್ಮ ವ್ಯಕ್ತಿತ್ವದ ತೂಕ ಹೆಚ್ಚಾಗುತ್ತೆ. ನೀವು ಮೌನವಾಗಿದ್ದೀರಾ ಅಂದರೆ ಮಾತಾಡೋಕ್ಕೆ ಬರಲ್ಲ ಅಂತ ಅಲ್ಲ, ಅಥವಾ ನಿಮ್ಮದೇನೋ ತಪ್ಪಿದೆ ಅಂತ ಅಲ್ಲ, ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಅಂತ ಗೊತ್ತಿರೋನೇ ಪ್ರಬುದ್ಧವಂತ. ಮಾತಾಡಬೇಕಾಗಿಲ್ದಿದ್ದ ಜಾಗದಾಗೆಲ್ಲ ಮಾತಾಡ್ಲಿಕ್ಕೆ ಹೋದರೆ ನೀವು ಚಿಂದಿ ಪೇಪರ್ ಆಗ್ತೀರಿ, 1 ಕಾಸಿನ ಬೆಲೆ ಇರಲ್ಲ ನಿಮಗೆ. ಯಾವತ್ತೋ ಒಂದು ದಿವಸ ನೀವು ಮಾತಾಡ್ಲಿಕ್ಕೆ ನಿಂತರೂ ನಿಮ್ಮನ್ನು ಕಾಲು ಕಸವಾಗಿ ನೋಡ್ತಾರೆ, ಅವನು ಯಾವಾಗಲೂ ಪಡಪಡ ಅಂತ ಮಾತಾಡ್ತಿರ್ತಾನೆ, ಅವನ ಮಾತು ಏನು ಕೇಳ್ತೀರಾ ಅಂತಾರೆ, ಸಾಮಾನ್ಯವಾಗಿ ನೋಡಿದ್ದೀರಾ ಅಲ್ವಾ? ಹೌದು ಸರ್. ಹಾಗಾಗಿ ನಿಮ್ಮ ಮಾತಿಗೆ ಹಾಗೂ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ತೂಕ ಉಳಿಸ್ಕೊಳ್ಳಿ. ನಿಮ್ಮ ಹತ್ರ ಇರೋ ಸೌಂದರ್ಯ, ನಿಮ್ಮ ಹತ್ರ ಇರೋ ಹಣ, ನಿಮ್ಮ ಹತ್ರ ಇರೋ ಎಂಥ ಲೌಕಿಕ ವಿಚಾರಗಳು, ಅಂದರೆ ಹಣ, ಆಸ್ತಿ, ಅಂತಸ್ತು, ಲೌಕಿಕ ಅಂದರೆ ಮನುಷ್ಯರು ಸೃಷ್ಟಿ ಮಾಡಿರುವಂಥದ್ದು, ಅಲೌಕಿಕ ಅಂದರೆ ನಮ್ಮೊಳಗಡೆ ಇರತಕ್ಕಂಥ ಭಗವಂತ ಕೊಟ್ಟಿರುವಂತಹ ಶಕ್ತಿ, ಅರ್ಥಾತ್ ನಮ್ಮ ಜ್ಞಾನ, ನಮ್ಮ ಮೌನ, ನಮ್ಮ ಧ್ಯಾನ, ನಮ್ಮ ವಿವೇಚನಾ ಶಕ್ತಿ. ಇದು ಯಾವುದು ಲೌಕಿಕ ಅಲ್ಲ, ಭಗವಂತ ನಾವು ಹುಟ್ಟಿದಾಗಲಿಂದಲೂ ಕೊಟ್ಟಿರೋದು. ಹಾಗಾಗಿ ಈ ಲೌಕಿಕ ವಿಚಾರಗಳು, ಅರ್ಥಾತ್ ಸೌಂದರ್ಯ ಸುಖ ಆಗುವವರೆಗೆ, ಅಧಿಕಾರ ರಿಟೈರ್ಡ್ ಆಗುವವರೆಗೆ, ಹಣ ಪರ್ಸಲ್ ಖಾಲಿ ಆಗುವವರೆಗೆ, ಬಟ್ ಜ್ಞಾನ ವ್ಯಕ್ತಿತ್ವ ಸಾಯುವವರೆಗೆ. ಹಾಗಾಗಿ ನಿಮ್ಮ ಜೊತೆ ಕಡೆಯವರೆಗೂ ನಿಲ್ಲಬೇಕಾಗಿರೋದು ಈ 3 ವಿಚಾರ, ಜ್ಞಾನ, ಮೌನ, ಧ್ಯಾನ. ನಾನು ಯಾಕೆ ಈ ವಿಚಾರಗಳನ್ನ ಹೇಳ್ತೀನಿ ಅಂದರೆ ಇದರ ಫಲವನ್ನು ನಾನು ಬಾಲ್ಯದಿಂದ ಬಂದಿದ್ದು ಹೀಗೆ, ಇವತ್ತಿರೋದು ಹೀಗೆ, ನನ್ನ ಬದುಕನ್ನು ಈ ರೀತಿ ನಡೆಸ್ಕೊಂಡು ಹೋಗ್ತಾ ಇರೋದು ಅದೇ ವಿಚಾರ. ಬೆಳಿಗ್ಗೆ ಇದ್ದಾಗ ನನ್ನ ಬದುಕಲ್ಲಿ ಧ್ಯಾನ ಇರುತ್ತೆ,
ಇಡೀ ದಿನ ಜ್ಞಾನ ಮತ್ತು ಮೌನ ಇರುತ್ತೆ. ಧ್ಯಾನ ಯಾವತ್ತೂ ಒಂದು ಸಮಯದಲ್ಲಿ ಮಾಡಿ ಸಾಕು. ಧ್ಯಾನ ಅಂದರೆ ನೀವು ಸುಮ್ಮನೆ ಕೂತ್ಕೊಂಡು ಮಾಡುವುದು ಅದೇ ಸೀಮಿತ ಅಲ್ಲ. ನೀವು ಏಕಾಗ್ರತೆಯಿಂದ ಏನನ್ನಾದರೂ ಮಾಡಿದ್ರಿ ಅದೇ ಧ್ಯಾನ. ಒಬ್ಬ ವಿದ್ಯಾರ್ಥಿಯಾಗಿ ಕೇವಲ ಯಾವ ಅಟ್ರಾಕ್ಷನ್ಗೂ ತಲೆ ಕೆಡಿಸ್ಕೊಳ್ಳದೇನೆ, ಯಾವ ಪುಂಡಾಟಿಗೆಗೂ ತಲೆ ಕೆಡಿಸ್ಕೊಳ್ಳದೇನೆ, ಜಗತ್ತು ನಿನ್ನನ್ನು ಎಷ್ಟೇ ಆಕರ್ಷಣೆ ಮಾಡಲಿ, ಆದರೆ ಒಬ್ಬ ವಿದ್ಯಾರ್ಥಿಯಾಗಿ ನಿನ್ನದೇ ಆದ ಒಂದು ಕೆಲಸ ಇದೆ. ಅದನ್ನೇ ನೀನು ಕೇವಲ ತಂದೆ ತಾಯಿ ಕೊಟ್ಟಿರೋ ಸ್ವಾತಂತ್ರ್ಯ, ಅವರು ನಂಬಿ ನಿಮ್ಮನ್ನು ಆಚೆ ಕಳಿಸಿರ್ತಾರೆ, ಅದನ್ನು ತಲೆಯಲ್ಲಿಟ್ಕೊಂಡು, ನಿಮ್ಮ ಭವಿಷ್ಯವನ್ನು ತಲೆಯಲ್ಲಿಟ್ಕೊಂಡು, ನಾನು ಹೇಗಿರಬೇಕು, ನನ್ನ ಮನೆ ಪರಿಸ್ಥಿತಿ ಏನಿದೆ, ಹಾಗೂ ನಾನೊಂದು ಹೆಣ್ಮಗಳಾಗಿ ಅಥವಾ ಸಾಮಾನ್ಯ ಒಬ್ಬ ಮನುಷ್ಯನಾಗಿ ಈ ವಯಸ್ಸಲ್ಲಿ ನಾನು ಹೇಗೆ ಕಷ್ಟಪಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು, ನಾನು 4 ಜನಕ್ಕೆ ಕೊಡೋ ಥರ ಆಗಬೇಕು ಹೊರತು ನಾನು ಯಾರಿಗೂ ಪ್ರೀತಿಯನ್ನು ಅಥವಾ ಇನ್ನೇನನ್ನು ಬೇಡೋ ಥರ ಪರಿಸ್ಥಿತಿಗೆ ನಾನು ಹೋಗಬಾರ್ದು ಅನ್ನೋದಾದರೆ, ನೀವೊಬ್ಬ ವಿದ್ಯಾರ್ಥಿಯಾಗಿದ್ದಾಗ ಕೇವಲ ವಿದ್ಯಾರ್ಥಿಯ ಕೆಲಸ ಮಾಡಿ, ಅಲ್ಲಿ ಸಂಸಾರಸ್ಥ ಮಾಡಬೇಕಾಗಿರೋ ಕೆಲಸ ಮಾಡಲಿಕ್ಕೆ ಹೋಗಿ ಇವತ್ತು ಹಾಳಾಗ್ತಾ ಇದ್ದಾರೆ. ಸೊ ಇಷ್ಟು ವಿಚಾರ ಯಾಕೆ ಬಂತು ಅಂದರೆ, ಮೌನ ನಿಮಗೆಲ್ಲವನ್ನು ತಿಳಿಸಿಕೊಡುತ್ತೆ. ಶುರುವಿನಲ್ಲಿ ನಿಮಗೆ ಅನ್ನಿಸ್ಬೋದು ಮೌನವಾಗಿ ನೀವು ಇವತ್ತು ಶುರು ಮಾಡಿ, ಸರಿ ಆಯಿತು ನಾನು ಮೌನವಾಗಿರ್ತೀನಿ, ನಿಮಗೆ ಶುರುವಿನಲ್ಲಿ ಅನಿಸುತ್ತೆ ಏ ಇದು ಒಂದು ಬದುಕ, ಎಂಜಾಯ್ಮೆಂಟ್ ಇಲ್ಲ ಏನಿಲ್ಲ, ಒಂದಷ್ಟು ದಿನ ಆದಮೇಲೆ ಅನಿಸುತ್ತೆ. ನೀನು ಮೌನವನ್ನು ಕಳ್ಕೊಂಡ್ರೆ ನಿನ್ನ ನಗಿಸೋದಕ್ಕೆ ಯಾರೋ ಒಬ್ಬರು ಬೇಕು, ಬಟ್ ಮೌನ ನಿನ್ನನ್ನು ಆವರಿಸಿದ್ರೆ ನಿನ್ನ ಒಳಗಡೆನೇ ಒಂದು ಖುಷಿ ಕಂಡುಕೊಳ್ತೀಯ. ಸುತ್ತಮುತ್ತ ಯಾರಿಲ್ಲ ಅಂದರೂ ನಿನ್ನೊಳಗಡೆ ಒಂದು ಖುಷಿ ಕಂಡುಕೊಳ್ತೀಯ. ನಿನ್ನನ್ನು ನಗಿಸೋದಕ್ಕೆ ಯಾರೂ ಬೇಕಾಗಿಲ್ಲ. ಬಟ್ ಇನ್ನೊಬ್ರು ಯಾರೋ ಬಂದು ನಗಿಸೋವರೆಗೂ ನಾನು ನಗೋದಿಲ್ಲ, ಅಥವಾ ಇನ್ನೊಬ್ರು ಯಾರೋ ಬಂದು ನಗಿಸ್ಲಿ ಅಂತ ಕೂತ್ಕೊಂಡಾಗ ನೀನು ಇಡೀ ಜೀವನ ಪೂರ್ತಿ ಬೇರೆಯವ್ರ ಮೇಲೆ ಅವಲಂಬಿತ ಆಗಿದೆಯಾ ಅಂತ ಅರ್ಥ. ಹಾಗಾಗಿ ಈ ಮೂಲ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ. ಆ್ಯಂಡ್ ಇದೇ ಸಮಯದಲ್ಲಿ ಇನ್ನೊಂದು ಮಾತು ಹೇಳ್ತೀನಿ ನೋಡಿ. ಭಗವದ್ಗೀತೆಯನ್ನು ನಾನು ಯಾವಾಗಲೂ ಪ್ರಸ್ತಾಪ ಮಾಡ್ತೀನಿ. ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ವನವಾಸ ಮತ್ತು ಅಜ್ಞಾತವಾಸ ಮುಗಿದಾದ ಮೇಲೆ ಅವರ ರಾಜ್ಯವನ್ನು ಅವರಿಗೆ ಕೊಡಿಸ್ಲಿಕ್ಕೋಸ್ಕರ ಕೌರವರ ಹತ್ತಿರ ಸಂಧಾನಕ್ಕೆ ಅಂತ ಬರ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಭಗವಂತನ ಅಂಶ, ಆತ ದೈವಾಂಶ ಸಂಭೂತ ಅಂತ ಎಲ್ಲರಿಗೂ ಗೊತ್ತಿತ್ತು. ಸೊ ಸಂಧಾನ ಮಾಡಿಸ್ಲಿಕ್ಕೆ ಪಾಂಡವರ ರಾಯಭಾರಿಯಾಗಿ ಕೌರವರ ಆಸ್ಥಾನಕ್ಕೆ ಬರ್ತಾನೆ. ಅಂದರೆ ದುರ್ಯೋಧನನ ಹತ್ತಿರ, ಧೃತರಾಷ್ಟ್ರನ ಹತ್ತಿರ. ಅಲ್ಲಿ ದುರ್ಯೋಧನ ಹೇಗಾದರೂ ಮಾಡಿ ಕೃಷ್ಣನನ್ನು ಸೆಳ್ಕೊಳ್ಬೇಕು, ನನ್ನ ಕಡೆಗೆ ಒಲಿಸ್ಕೊಳ್ಬೇಕು, ಅವನಂತೂ ಎದುರಾಗೊಳ್ಳೋದಕ್ಕಂತೂ ಆಗೋದಿಲ್ಲ, ಬಟ್ ಆತನನ್ನು ನಂಪರನಾದರೂ ಮಾಡ್ಕೊಳ್ಬೇಕು ಅಂತ ಒಳ್ಳೊಳ್ಳೆ ಅಡುಗೆ ಮಾಡಿಸಿ, ಬಣ್ಣದ್ದು ಮಾತಾಡಿ, ಅವನನ್ನು ಹೇಗಾದರೂ ಮಾಡಿ ಒಲಿಸ್ಕೊಳ್ಬೇಕು ಅಂತ ಆ ರಾಜಬೀದಿಯಲ್ಲಿ ಕೃಷ್ಣ ಬರ್ತಾನೆ. ಎಲ್ಲರೂ ಎದ್ದು, ಯಾಕಂದರೆ ಊರಿಗೆ ಜನರಿಗೆ ಸಂಭ್ರಮ, ಯಾಕಂದರೆ ದೈವಾಂಶ ಸಂಬುದ್ಧ ನಮ್ಮ ರೋಡಲ್ಲಿ ಅಥವಾ ನಮ್ಮ ರಸ್ತೆಯಲ್ಲಿ ರಥದಲ್ಲಿ ಹೋಗ್ತಾ ಇದ್ದಾನೆ ಅಂತ. ಸೊ ಅಲ್ಲಿಗೆ ಹೋಗ್ತಾನೆ, ಎಲ್ಲ ಮಾತುಕತೆ ಆಗುತ್ತೆ. ದುರ್ಯೋಧನ ಹೇಳ್ತಾನೆ, ಕೃಷ್ಣ ನಾ ಅವರಿಬ್ಬರು ಬೀಗರು, ಯಾಕಂದರೆ ದುರ್ಯೋಧನನ ಮಗಳನ್ನು ಕೃಷ್ಣನ ಮಗ ಮದುವೆ ಆಗಿರ್ತಾನೆ ಸಾಂಬ, ಆದರೆ ಅವರಿಬ್ಬರು ಬೀಗರು. ಕೃಷ್ಣನಿಗೆ ದುರ್ಯೋಧನ ಹೇಳ್ತಾನೆ, ನೋಡು ಕೃಷ್ಣ ಇವತ್ತು ಬಂದಿದೀಯಾ, ಈಗ ರಾಜ್ಯ ನನ್ನ ಆಸ್ಥಾನದಲ್ಲಿ ನಿನಗೆ ಆತಿಥ್ಯ ಇದೆ, ರಾತ್ರಿ ನೀನು ಇಲ್ಲೇ ಉಳ್ಕೊ, ಒಳ್ಳೊಳ್ಳೆ ಊಟ ಮಾಡಿಸಿದ್ದೀನಿ, ಇಲ್ಲೇ ಉಳ್ಕೊಂಡು ನಾಳೆ ಹೋಗು ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಅಂದರೆ ದುರ್ಯೋಧನ ಕರಿಬೇಕಾದ್ರೆ ಅವನಲ್ಲಿ ಒಂದು ಅಹಂಕಾರ ಇತ್ತು, ಅಡುಗೆ ಮಾಡಿಸಿದ್ದೀನಿ ಊಟ ಮಾಡಿಬಿಟ್ಟು ಬೆಳಗ್ಗೆ ಹೋಗು ಅನ್ನೋ ಥರ. ಆಗ ಕೃಷ್ಣ ಹೇಳ್ತಾನೆ, ಇದು ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕು, ನೋಡು ದುರ್ಯೋಧನ ನಾನೀಗ ಒಬ್ಬ ಅಂದರೆ ಮಗಳು ಗಂಡ ಅಥವಾ ಈ ಥರ ಸಂಬಂಧದಲ್ಲಿ ಬಂದಿಲ್ಲ, ನಾನೊಬ್ಬು ಒಂದು ರಾಜ್ಯದ ರಾಯಭಾರಿಯಾಗಿ ಬಂದಿದ್ದೀನಿ. ಹಾಗಾಗಿ ಶತ್ರು ಆಸ್ಥಾನದಲ್ಲಿ ನಾನು ರಾತ್ರಿ ಹೊತ್ತು ಉಳ್ಕೊಳ್ಳೋದಿಲ್ಲ, ಅದು ಕಾನೂನಿಗೆ ವಿರುದ್ಧ ಅದು ಒಂದು. ಆ್ಯಂಡ್ ಇನ್ನೊಂದು, ಇದನ್ನು ನಾವು ಸರಿಯಾಗಿ ಗಮನಿಸಬೇಕು, ನಾವು ಯಾವಾಗಲಾದರೂ ಊಟಕ್ಕೊಬ್ಬರ ಹತ್ರ ಹೋಗ್ತೀವಿ ಅಂದರೆ ಎರಡೇ ಕಾರಣ, ಒಂದು ಅವ್ರ ಪ್ರೀತಿಯಿಂದ ನಮ್ಮನ್ನು ಕರೆದಿರಬೇಕು, ಇಲ್ಲ ನಮಗೆ ಅನ್ನಕ್ಕೆ ಗತಿ ಇಲ್ಲದೇ ಹೋಗಬೇಕು. ಹೌದು ತಾನೇ? ಎರಡೇ ವಿಚಾರ, ಒಂದು ನಮ್ಮನ್ನು ಅವ್ರ ಪ್ರೀತಿಯಿಂದ ಕರೆದಿರಬೇಕು, ಇಲ್ಲ ಗತಿ ಇಲ್ಲದೇ ಹೋಗಿರಬೇಕು. ಕೃಷ್ಣ ಹೇಳ್ತಾನೆ, ನೀನು ಪ್ರೀತಿಯಿಂದ ಕರೀತಾ ಇಲ್ಲ, ನಾನು ಇಲ್ಲಿ ಗತಿ ಇಲ್ಲದೇ ಬಂದಿಲ್ಲ, ಹಾಗಾಗಿ ನಿನ್ನ ಆತಿಥ್ಯವನ್ನು ನಾನು ಸ್ವೀಕಾರ ಮಾಡಲ್ಲ. ನಾನು ಇದನ್ನು ನಿಮಗೆ ಕತೆ ಅಂತ ಹೇಳ್ತಾ ಇಲ್ಲ, ಇದನ್ನು ಒಂದು ಮನಃಶಾಸ್ತ್ರ ಅಂತ ಹೇಳ್ತಾ ಇದ್ದೀನಿ. ನಾನು ಭಗವದ್ಗೀತೆಯನ್ನು ಯಾಕೆ ಯಾವಾಗಲೂ ಉದಾಹರಣೆ ಕೊಡ್ತೀನಿ ಅಂದರೆ, ನಿಮ್ಮೇಲೆ ಯಾವುದೋ ಧರ್ಮವನ್ನು ಹೇರ್ತಾ ಇಲ್ಲ, ಬಟ್ ನಮ್ಮ ಸನಾತನ ಧರ್ಮಗಳು ನಮಗೆ ಮನಃಶಾಸ್ತ್ರವನ್ನು ತಿಳಿಸಿಕೊಟ್ಟಿದ್ದಾವೆ. ಅರ್ಥಾತ್ ಅಲ್ಲಿ ಹೇಳಿದ್ದು, ಒಂದು ನೀನು ಪ್ರೀತಿಯಿಂದ ಕರೆದಿದ್ರೆ ನಾನು ಬರ್ತಾ ಇದ್ದೆ, ನೀನು ಪ್ರೀತಿಯಿಂದ ಕರೀತಾ ಇಲ್ಲ, ನಾನು ಇಲ್ಲೇನು ಅನ್ನೋ ಗತಿ ಇಲ್ಲದೇ ಬಂದಿಲ್ಲ. ಹಾಗೆ ಇರಬೇಕು ನಮ್ಮ ಬದುಕು, ನಾವು ಯಾರ ಹಂಗಿಗೂ ಸಿಗಾಕೊಳ್ಬಾರ್ದು. ಯಾರೋ ನಿಮ್ಮನ್ನು ಪ್ರೀತಿಯಿಂದ ಕರೆದ್ರ ಶತ್ರುಗಳಾದರೂ ಹೋಗಿ, ತಪ್ಪೇ ಇಲ್ಲ, ಬಟ್
ಭಿಕ್ಷೆ ಬೇಡೋ ಹಂತಕ್ಕೆ ನಮ್ಮ ಬದುಕನ್ನು ನಾವು ತಗೊಂಡು ಹೋಗಬಾರದು. ಅದು ಪ್ರೀತಿಯಾದರೂ ಸರಿ, ಸಂಪತ್ತಾದರೂ ಸರಿ, ನಿನ್ನ ಕೈಲಿ ಕೇವಲ ದುಡಿದು ಒಂದು ಚಿಕ್ಕ ಮನೆ ಕಟ್ಕೊಳ್ಳೋದಕ್ಕಾಗುತ್ತಾ? ಅದು ನಿನ್ನ ಕೈಯಾರೆ ನೀನೇ ಶ್ರಮಪಟ್ಟು ಕಟ್ಕೋ. ಇನ್ನೊಬ್ಬರ ಹತ್ರ ಸಾಲ ಮಾಡಿ, ಇನ್ನೊಬ್ಬರು ಯಾರಂಗೂ ಇರಬೇಕು ಅಂತ ಬ್ಯಾಂಕಲ್ಲಿ ಸಾಲ ತಗೊಂಡು ಮನೆನೂ ಕಟ್ತೀಯ, ಗೃಹಪ್ರವೇಶನೂ ಮಾಡ್ತೀಯ, ಬಟ್ ನೆಮ್ಮದಿಯಾಗಿ ಇರಲಿಕ್ಕೆ ಆಗಲ್ಲ. ಯಾಕಂದರೆ ಸಾಲ ತೀರಿಸೋದ್ರಲ್ಲಿ ನಿನ್ನ ಭವಿಷ್ಯ ಮುಗ್ದೋಗಿರುತ್ತೆ. ಸೊ ಹಾಗಾಗಿ ನಮ್ಮ ಬದುಕನ್ನು ನಾವು ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗ್ಬೇಕಂದ್ರೆ ಅವ್ರು ಕರೆದಿರಬೇಕು. ಅದೇ ಥರ ನನ್ನ ಬದುಕಲ್ಲಿ ಅಥವಾ ಇನ್ನೊಬ್ಬರ ಬದುಕಲ್ಲಿ ನಾವು ಹೋಗಬೇಕಂದ್ರೆ ಅವರು ನಮ್ಮನ್ನು ಕರೆದಿರಬೇಕು. ನಮಗೆ ಅಲ್ಲೊಂದು ಗೌರವ ಇರಬೇಕು, ಅಲ್ಲೊಂದು ಪ್ರೀತಿ ಇರಬೇಕು. ಇದೆಲ್ಲ ಜ್ಞಾನವನ್ನು ಕೊಡೋದು ಮೌನ, ಧ್ಯಾನ, ಜ್ಞಾನ. ಈ ವಿಚಾರಗಳು ನನ್ನನ್ನು ಅಲ್ಲಲ್ಲಲ್ಲಲ್ಲೇ ಕರ್ಕೊಂಡು ಇಲ್ಲಿಗೆ ಬಂತು. ಸೊ ಹಾಗಾಗಿ ರಶ್ಮಿತಾ, ನಿನ್ನ ಮೌನ ಇದೆಯಲ್ಲ, ಬಹುಶಃ ಇವತ್ತಿಗೆ ಇದು ಶುರು. ಆ್ಯಂಡ್ ನಿನಗೆ ಇವತ್ತೇ ಇದೊಂದು ಅದ್ಭುತ ಅನುಭವ ಕೊಡ್ತಾ ಇದೆ. ಆ್ಯಂಡ್ ಇದನ್ನು ನೀನು ಇನ್ನೂ ಮುಂದುವರಿಸಿದ್ರೆ ನೀನು ಒಬ್ಬ ವಿದ್ಯಾರ್ಥಿಯಾಗಿ ಪಾಸ್ ಆಗ್ತೀಯೋ ಫೇಲ್ ಆಗ್ತೀಯೋ ಗೊತ್ತಿಲ್ಲ, ಆದರೆ ಒಳ್ಳೆ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಒಂದು ನೆಲೆ ಕಂಡುಕೊಳ್ತೀಯ. ಅರ್ಥ ಆಯ್ತಾ? ಆ್ಯಂಡ್ ರಶ್ಮಿತಾ, ಅವೆಲ್ಲವನ್ನು ಅರ್ಥ ಮಾಡ್ಕೊಂಡು ನಡೆಯೋ ಹುಡುಗಿ ಆಗಿರೋದ್ರಿಂದನೇ ಇವತ್ತು ಅಷ್ಟು ಅದ್ಭುತವಾಗಿ ಸಿ ನನಗೆ ಬಹಳ ಖುಷಿಯಾಗಿದ್ದು. ನಾನೇನು ಹೇಳದೆ ನಿಜ, ಬಟ್ ನಿನ್ನಲ್ಲಿ ಇಷ್ಟು ಆಳವಾಗಿ ಹೋಗಿದೆ ಅಂತ ಖಂಡಿತ ನಾನಂತೂ ಅಂದ್ಕೊಂಡಿಲ್ಲ. ಯಾಕಂದರೆ ಅದೇ ಮೊದಲನೇ ಸಾರಿ ಅಲ್ವಾ ಮಾತಾಡಿದ್ದು. ಬಟ್ ಏನುವೇ, ನೀವು ಅದನ್ನು ಅರ್ಥ ಮಾಡಿಕೊಂಡಿದ್ರೆ ಅದು ನಿಮ್ಮ ಪ್ರಬುದ್ಧತೆ, ಅದು ನಿಮ್ಮ ಬುದ್ಧಿವಂತಿಕೆ. ದಟ್ಸ್ ಗ್ರೇಟ್. ನೋಡಿ, ಇನ್ನೊಂದು ಮಾತಿದೆ, ಮಕ್ಕಳಿಲ್ಲದವರಿಗೆ ಅಥವಾ ಜನರ ಜೊತೆ ಬೆರೆಯದವರಿಗೆ ಜ್ಞಾನವನ್ನು ಹಂಚಬೇಡಿ ಅಂತ ಕೃಷ್ಣ ಹೇಳ್ತಾನೆ. ಮಕ್ಕಳಿಲ್ಲದವರಿಗೆ ಯಾಕೆ? ಯಾವಾಗ ಒಬ್ಬ ತಂದೆ ಮನೆಯಲ್ಲಿ ಮಕ್ಕಳಿದ್ದಾಗ ತಂದೆಗೆ ಜ್ಞಾನ ಇದ್ರೆ ಮಕ್ಕಳಿಗೆ ಹಂಚುತ್ತಾನೆ, ಮಕ್ಕಳು ತನ್ನ ಮಕ್ಕಳಿಗೆ ಹಂಚುತ್ತಾರೆ, ಅಂದರೆ ಆ ಜ್ಞಾನ ಮುಂದುವರಿಯುತ್ತೆ, ಹೌದಲ್ವಾ? ಮಕ್ಕಳೇ ಇಲ್ಲ ಅಂದರೆ ಅವನಿಗೆ ಜ್ಞಾನ ಹಂಚಿ ಸುಮ್ಮನೆ ವೇಸ್ಟು. ಹಾಗಾಗಿ ಮಕ್ಕಳಿಲ್ಲದವ್ರಿಗೆ ಜ್ಞಾನ ಹಂಚಬೇಡಿ, ಮತ್ತು ಜನರ ಜೊತೆ ಬೆರೆಯೋದೇ ಇಲ್ಲ ಅಂಥವ್ರಿಗೆ ಜ್ಞಾನ ಹಂಚಬೇಡಿ. ಯಾಕಂದರೆ ಜ್ಞಾನ ಹಂಚುವ ಉದ್ದೇಶ ಒಂದು ನಿಮ್ಮ ಉದ್ಧಾರ, ಜೊತೆಗೆ ನೀವು ಇನ್ಯಾರಿಗೂ ಹೇಳಬೇಕು. ಹೌದು ತಾನೇ? ಆ ಕಾಲದ ರನ್ನ ಪಂಪ ಜನ್ನ ವೇದವ್ಯಾಸರೇ ಇರಬೇಕು ಅನ್ನೋದಾಗಿದ್ರೆ ಇವತ್ತೆಲ್ಲ ನಾವು ಅನಾಗರಿಕರಾಗಿರ್ತಾ ಇದ್ವಿ. ಬಟ್ ಅವ್ರು ಇನ್ಯಾರಿಗೂ ಕಲಿಸಿದ್ರು. ಹಿಂಗೆ ಪೀಳಿಗೆಯಿಂದ ಪೀಳಿಗೆಗೆ ಜ್ಞಾನ ಬಂದು 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 ಇವತ್ತಿಗೂ ಅದು ಜೀವಂತವಾಗಿದೆ. ಯಾವಾಗ ಜ್ಞಾನದ ಕೊಂಡಿ ಕಳಚುತ್ತೆ ಆಗ ಈ ಸೃಷ್ಟಿ ವಿನಾಶದತ್ತ ಹೊರಳುತ್ತೆ. ಯಾಕಂದರೆ ಯಾರಿಗೋ ಒಬ್ಬರಿಗೆ ತಾಯಿಯನ್ನು ಗೌರವಿಸಬೇಕು, ಹೆತ್ತ ತಂದೆ ತಾಯಿಯನ್ನು ಗೌರವಿಸಬೇಕು ಅನ್ನೋ ಕಲಿಸ್ಕೊಡೋರೇ ಇಲ್ಲ ಅಂದರೆ ಆ ಸಮಾಜ ಉಳಿಯುತ್ತಾ? ಹಾಗಾಗಿನೇ ಜ್ಞಾನಿಗಳನ್ನು ಅಥವಾ ತಿಳಿದವರನ್ನು ಈ ಸಮಾಜ ಉಳಿಸ್ಕೊಳ್ಬೇಕು ಅನ್ನೋದನ್ನು ಹಿರಿಯರು ಹೇಳ್ತಾರೆ. ಬಡಿನಿಮೆ ನಾವು ಹೇಳೋ ಒಂದೊಂದು ಮಾತು ನಿಮ್ಮಲ್ಲಿ ಒಂದು ಪ್ರಭಾವ ಬೀರುತ್ತೆ ಅನ್ನೋದಾದರೆ ನಮ್ಮ ಪುಣ್ಯ ಅಂತ ಭಾವಿಸ್ತೀನಿ. ಯಾಕಂದರೆ ಎಲ್ಲೋ ಒಂದು ಕಡೆ ವ್ಯರ್ಥ ಆಗುತ್ತಿಲ್ಲ ಅನ್ನೋದು ನನಗೊಂದು ಹೆಮ್ಮೆ ಇದೆ. ಪ್ರಭಾವ ಬೀರೋ ಥರ ಮಾತಾಡ್ತಿರೋದು ಅದು ನಮ್ಮ ಪುಣ್ಯ. ದಟ್ಸ್ ಗ್ರೇಟ್ ರಶ್ಮಿತಾ, ನೀವು ಅದನ್ನು ತಗೊಂಡಿರೋ ರೀತಿ ಆ್ಯಂಡ್ ಈ ಕ್ಷಣಕ್ಕೂ ನೀವು ತೋರ್ತಾ ಇರೋ ಮೌನದಲ್ಲಿ ನನಗೆ ಬಹಳ ಉತ್ತರ ಸಿಗ್ತಾ ಇದೆ. ಆ್ಯಂಡ್ ನಿಮ್ಮಲ್ಲಾದಂತಹ ಬದಲಾವಣೆ ಎಷ್ಟು ತೀಕ್ಷ್ಣವಾದದ್ದು ಅಂತ ತಿಳಿಸ್ತಾ ಇದೆ. ಅದು ಹಾಗೇ ಮುಂದುವರಿಲಿ. ಆ್ಯಂಡ್ ಈ ವಯಸ್ಸಿಗೆ ನೀವು ಆ ಹಂತಕ್ಕೆ ಯೋಚನೆ ಮಾಡ್ತೀರಾ, ಅಷ್ಟು ತಿಳುವಳಿಕೆಯನ್ನು ನೀವು ತೋರಿಸ್ತೀರಾ ಅಂದರೆ ನಿಮ್ಮ ಭವಿಷ್ಯ ಉಜ್ವಲವಾಗಿ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನೇನಾದರೂ ಹೇಳೋದಿದೆಯಾ ರಶ್ಮಿತಾ? ಅದೇ ಸರ್, ಮೊನ್ನೆ ಒಂದು ಅಷ್ಟು ಸ್ವಲ್ಪ ಕಿರಿಕ್ ಆಯ್ತು ಸರ್. ಆಗ ನಾನು ಕಿರಿಕ್ ಆದಾಗ ನಾನು ಸ್ವಲ್ಪ ಅದಕ್ಕೆ ಇನ್ವಾಲ್ವ್ ಆಗ್ಬಿಟ್ಟು ಬೈದ್ ಬಿಡ್ತೀನಿ. ಆಗ ನನ್ನಲ್ಲಿ ತುಂಬಾ ಸೈಲೆಂಟ್ ಆಗಿದ್ದೆ ಸರ್. ಬೇಡ, ನಾನು ಮಾತಾಡಲ್ಲ, ತುಂಬಾ ಸೈಲೆಂಟ್ ಆಗಿದೆ ಅಂದ್ರೆ ಅದು ತಲೆ ಹಾಕ್ದಿರೋಂತ ವಿಷಯ ಸರ್, ಬೇರೆಯವ್ರದಾಗಿತ್ತು. ಹಾಕಿಲ್ಲ, ಅಕ್ಕ ಬನ್ನಿ ಅಕ್ಕ ಮಾತಾಡಿ ಮಾತಾಡಿ ಅಂತ ಮಾತಾಡ್ಲಿಲ್ಲ. ಆಮೇಲೆ ಒಂದ್ ಅಕ್ಕ ಬಂದ್ಬಿಟ್ಟು ಹಾಸ್ಟೆಲ್ ಅಕ್ಕ ಹೇಳಿದ್ರು, ಎಷ್ಟು ಸೈಲೆಂಟ್ ಆಗಿದ್ದಾಳೆ, ಅದೇ ತರ ಇರ್ಬೇಕು ಎಲ್ರು ಹಾಸ್ಟೆಲ್ ಅಲ್ಲಿ, ಒಂದಾಗಿರ್ಬೇಕು ಇವ್ರ ತರ ಇರ್ಬೇಕು ಅಂದಾಗ ಆ ಒಂದು ಹೋಗ್ಲಿಕ್ಕೆ ನಿಮ್ಗೆ ಅನಿಸ್ತಾ ಇತ್ತು ಸರ್. ಆಗ ನಾನು ಅವತ್ತೇ ಫೋನ್ ಮಾಡೋಣ ಅನ್ಕೊಂಡೆ ಸರ್, ಆದ್ರೆ ಅವತ್ತು ನನ್ಗೆ ಆಗ್ಲಿಲ್ಲ ಸರ್ ಮಾಡಕ್ಕೆ. ಮತ್ತೆ ಅವತ್ತು ನಿಮ್ಮ ಶೋ ಸಹ ನನ್ ನೋಡಕ್ ಆಗ್ಲಿಲ್ಲ, ಮತ್ತೆ ಅವತ್ತು ಟ್ಯೂಸ್ಡೇ ಬೇರೆ ಆಗಿತ್ತು. ಲೈವ್ ಅಲ್ಲೇ ಮೆಸೇಜ್ ಹಾಕೋಣ ಅಂತ ಇದ್ದೆ ಸರ್, ಮತ್ ಬೇಡ ಒಂದಿನ ಕಾಲ್ ಮಾಡೇ ಮಾತಾಡ್ಬೇಕು ಅವ್ರ ಜೊತೆ, ಅವತ್ತಾದಾಗ್ಲಿಂದ ನಾನು ಮಾತೇ ಆಗ್ಲಿಲ್ಲ.
ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಮತ್ತೆ ಅವತ್ ನಾನು ಹಾಕಿದ್ದೆ ಸರ್, ಆ ಒಂದು ಚೇಂಜಸ್ ಗೆ ನೀವೇ ಕಾರಣ ಅಂತ ನಾನು ಹಾಕಿದ್ದೆ ಅಂತ ನೋಡಿ ನೀವು ಹೇಳಿದ್ರಿ. ಅಲ್ಲ ರಶ್ಮಿತ, ಆ ಒಂದು ಚಿಕ್ಕ ಆ ಬೆಳವಣಿಗೆ ನಿನಗೆ ಇಷ್ಟು ಆತ್ಮತೃಪ್ತಿ ತಂದುಕೊಡ್ತು ಅಂದ್ರೆ ಇಡೀ ಜೀವನ ಪೂರ್ತಿ ನೀವು ಹಾಗೆ ಇರ್ತೀರಾ ಅಂಡ್ ಇದ್ದೀರಾ ಅಂದ್ಕೊಳ್ಳಿ, ಎಷ್ಟು ಅದ್ಭುತ ಅಲ್ವಾ ನಿಮ್ಮ ಜೀವನ. ಸುಮ್ಮನೆ ಯೋಚನೆ ಮಾಡಿ, ಯಾರೋ ಹೊಗಳಿದ್ರು ಅಂತ ಅಲ್ಲ, ಅವತ್ತು ನೀನು ಬೇರೆ, ಈ ಹಿಂದೆ ನೀವು ಬೇರೆ ಥರ ಇದ್ರಿ, ಬಟ್ ಅಲ್ಲಿ ನೀವು ನಿಗ್ರಹಿಸ್ಕೊಂಡ್ರಿ ಬೇಡ ಇಲ್ಲ ಅವಶ್ಯಕತೆ ಇಲ್ಲ ಅಂತ, ನೀವು ನಿಮ್ಮ ವಿವೇಚನೆಗೆ ಕೆಲಸ ಕೊಟ್ರಿ ಅಂದರೆ ಅದು ವಾಸ್ತವ ಪ್ರಜ್ಞೆ ಅಂತಾರೆ. ನೀವು ಆ ಸಮಯದಲ್ಲಿ ಏನು ಬೇಕು ಏನು ಬೇಡ ಅಂತ ಯೋಚನೆ ಮಾಡುವಷ್ಟು ಶಕ್ತಿ ನಿಮಗಿದೆ ಅಂತ ನಿಮಗೆ ಗೊತ್ತಾಗಲಿ ಮೊದಲು. ಅದರಿಂದ ಇವತ್ತು ನಿಮ್ಗೆ ಎಷ್ಟು, ನನಗೆ ಹೇಳಬೇಕು ಅಂತ ಏನಿಲ್ಲ, ಬಟ್ ನೀವು ಸ್ಟಿಲ್ ಹೇಳಿದ್ರೆ ಅದು ನಿಮ್ಮ ಒಳ್ಳೆತನ. ಆ್ಯಂಡ್ ಆ ಬದಲಾವಣೆ ನಿಮ್ಗೆ ಅಷ್ಟು ಖುಷಿ ಕೊಟ್ಟಿದೆ ಅನ್ನೋದಾದರೆ ಆ ದಾರಿಯಲ್ಲಿ ಹೋದರೆ ನೀವು ಎಲ್ಲಿಗೆ ಹೋಗಿ ತಲುಪ್ತೀರಾ ಯೋಚನೆ ಮಾಡಿ. ಹಾಗಂತ ಎಲ್ಲ ಸಮಯದಲ್ಲೂ ಮೌನ ಅಂತ ಅಲ್ಲ, ಬಟ್ ಸ್ಟಿಲ್ ನೀವು ಅವತ್ತು ಅದನ್ನು ಬಳಸಿದ್ರಿ, ಅದರ ಪ್ರತಿಫಲವನ್ನು ನೀವು ನೋಡಿದ್ರಿ, ಆ್ಯಂಡ್ ನಿಮ್ಮನ್ನು 4 ಜನಕ್ಕೆ ಉದಾಹರಣೆಯಾಗಿ ಕೊಟ್ಟರು ಅನ್ನೋದಾದರೆ ಯೋಚನೆ ಮಾಡಿ. ಹಾಗಾಗಿನೇ ಸತ್ಸಂಗ ಅನ್ನೋದೊಂದು ಇದೆಯಲ್ಲ, ಈಗ ನನ್ನ ಜೊತೆ ಮಾತಾಡಿದ್ದು ಸತ್ಸಂಗ ಅಂತ ಅದು ಹೇಳ್ಕೊಂಡ್ರೆ ಅಹಂಕಾರ ಆಗ್ಬಿಡುತ್ತೆ, ಬಟ್ ಈ ರೀತಿ ವಿಚಾರಗಳು ಜೊತೆ ನೀವು ಸೇರಿದ್ರೆ ಸಹಜವಾಗಿ ನಿಮ್ಮ ಬದುಕು ಸತ್ಸಂಗವನ್ನೇ ಸೇರಿದಂಗೆ. ಸತ್ಸಂಗ ಅಂದರೆ ಸಜ್ಜನರ ಸಂಘ. ಬಹುಶಃ ನಿಮಗಲ್ಲಿ ಫಿನಾನ್ಷಿಯಲ್ ಏನೂ ಉಪಯೋಗ ಇಲ್ಲದೇ ಇರ್ಬೋದು, ಬಟ್ ನಿಮ್ಮ ವ್ಯಕ್ತಿತ್ವದ ತೂಕ ಹೆಚ್ಚಾಗುತ್ತೆ. ಆ್ಯಂಡ್ ಯಾವ ಜ್ಞಾನ ನಿಮಗೆ ಮೋಕ್ಷವನ್ನು ಕೊಡುತ್ತೆ, ಯಾವ ಜ್ಞಾನ ನಿಮ್ಮ ವ್ಯಕ್ತಿತ್ವವನ್ನು ಈ ಸಮಾಜದಲ್ಲಿ ಮೇರು ಸ್ಥಾನದಲ್ಲಿ ನಿಲ್ಲಿಸುತ್ತೆ, ಆ ಜ್ಞಾನವನ್ನು ಸತ್ಸಂಗಗಳು ಕೊಡ್ತವೆ. ಹಾಗಾಗಿ ನಿಮ್ಮ ಬದುಕನ್ನು ಸಜ್ಜನರ ಜೊತೆ, ಆ್ಯಂಡ್ ನಿನ್ನ ಸುತ್ತ ದುರ್ಜನರೂ ಇದ್ದಾರೆ, ಬಟ್ ನೀನು ಹೇಳ್ದಂಗೆ ಒಂಚೂರು ಮೌನ ಹೊಯಿಸ್ಬಿಟ್ರೆ ಆ ಉರಿದೋಯ್ತವೆ, ಸುಟ್ಟು ಹೋಯ್ತವೆ, ಬೂದಿ ಆಗ್ತವೆ, ಹೌದಲ್ವಾ? ಬಹಳ ಅದ್ಭುತ. ಆ್ಯಂಡ್ ನನಗೆ ತುಂಬ ಖುಷಿ ಅನಿಸಿತು, ಅದನ್ನು ಹೇಳಬೇಕು ಅಂತ ನೀವು ಪ್ರಯತ್ನ ಪಟ್ಟಿರೋದು ಇದೆಯಲ್ಲ ರೀ ಅಂತ ಮುಗ್ದತೆ ನಿಮ್ಮದು. ದಟ್ಸ್ ಗ್ರೇಟ್, ಒಳ್ಳೆಯದಾಗಲಿ, ಅದೇ ಥರ ನಿನ್ನ ಬದುಕು ಮುಂದುವರಿಲಿ. ಆ್ಯಂಡ್ ಈಗ ನಾನು ನಿಮ್ಗೆ ಇದನ್ನು ಕೇಳಬೇಕು, ನೀವು ನನ್ನನ್ನು ಕೇಳಿದ್ರೆ ಪಿ ಯು ಸಿಂದ ನೋಡಿದ್ರಿ ಎಷ್ಟೊತ್ತಿಗೆ ನೀವು ನನ್ನ ಆಶ್ರಮದಲ್ಲಿ ಸನ್ಯಾಸಿ ಆಗಿರ್ತಾ ಇದ್ರಿ ಅನ್ಸುತ್ತೆ. ನೀವು ಈಗಲೇ ಇಷ್ಟು ಬದಲಾಗಿದ್ದೀರಾ? ಇಲ್ಲಮ್ಮ, ಈಗ ಆಫೀಸಿಂದ ಹೋಗಿ, ಅಯ್ಯೋ ನಾನು ಪ್ರೋಗ್ರಾಮ್ ಇದ್ದಿದ್ದೀವಿ ಸಹ ಏನು ಮಾಡ್ತೀನಿ, ಈ ಆ್ಯಪಲ್ಲು ಮತ್ತು ಬಾಳೆಹಣ್ಣು ತಂದು ತಿಂದು ಅದೊಂದು ಎನರ್ಜಿ, 2 ಅವರ್ ಕೂತ್ಕೊಳ್ಬೇಕಲ್ಲ. ಅವತ್ತು ನೀವು ಯಾರೋ ಹೇಳಿದ್ರಿ ಸರ್ ಊಟ ತಂದು ಕೊಡೋರು ಯಾರು ಇಲ್ಲ ಅಂತ, ಊಟ ತಂದು ಕೊಡಕ್ ಬಯಸೋರು ತುಂಬಾ ಜನ ಇದಾರೆ ಸರ್, ನಿಮ್ಗೆ ಬಯಸ್ತಾ ಇದಾರೆ ತಂದು ಕೊಡ್ಬೇಕು ಅಂತ, ಆಗ್ತಾ ಇಲ್ಲ ಅಷ್ಟೇ. ಓಹ್, ಹಾಗಾದ್ರೆ ನೀವು ತಂದು ಕೊಡ್ತೀರಾ? ಪಕ್ಕಾ ತಂದು ಕೊಡ್ತೀನಿ ಸರ್, ನಾನು ಬೆಂಗಳೂರಲ್ಲೆಲ್ಲ ಇದ್ದಿದ್ರೆ ನಿಜವಾಗ್ಲೂ ಡೈಲಿ ತಂದು ಕೊಡ್ತೀನಿ. ಅದು ಪಕ್ಕಕ್ಕೆ ಏನ್ ಬೇಡ, ಆಫೀಸಿಗೆ ತಂದು ಕೊಟ್ರೆ ಸಾಕು. ಖಂಡಿತ ಸರ್, ಒಂದಲ್ಲ ಒಂದಿನ ತಂದು ಕೊಟ್ಟೆ ಕೊಡ್ತೀನಿ ಬಿಡಿ. ರಶ್ಮಿತಾ, ನೀವು ಬಹುಶಃ ಅದನ್ನು ನೆನ್ಪಿಟ್ಕೊಂಡು ಹೇಳೋ ಪ್ರಯತ್ನ ಮಾಡಿದ್ರಲ್ಲ, ಒಬ್ಬ ಸೋನುವಾಗಿ ಆ್ಯಂಡ್ ಒಬ್ಬ ಮಾರ್ಗದರ್ಶಕನಾಗಿ ನೀವು ಆ ಸ್ಥಾನವನ್ನು ಕೊಟ್ಟಿರೋದು ನನಗೆ ಬಹಳ ಖುಷಿ. ಆ್ಯಂಡ್ ನಾವ್ಯಾರೋ ಎಲ್ಲೋ ಇರೋರು, ಬಟ್ ನೀವು ಅಂತಹದೊಂದು, ಯಾಕಂದರೆ ಅದು ಯಾವುದು ನಾಟಕೀಯವಾಗಿ ಬರ್ತಿರೋದಲ್ಲ, ಅದು ಹೃದಯಾಂತರಾಳದಿಂದ ಬರ್ತಿರೋದು, ನಾವು ಅದಕ್ಕೆ ಋಣಿಯಾಗಿರ್ತೀವಿ ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಆ್ಯಂಡ್ ನಿಮ್ಮ ಬದುಕು ಚೆನ್ನಾಗಿರಲಿ. ಆ್ಯಂಡ್ ನನಗನ್ಸುತ್ತೆ ಈ ಚಿಕ್ಕ ಪುಟ್ಟ ಬದಲಾವಣೆಗಳು ನಿಮಗೆ ಬಹಳ ದೊಡ್ಡ ಸ್ಥಾನಮಾನವನ್ನು ತಂದು ಕೊಡ್ತವೆ. ನೀವೆಲ್ಲಿಂದ ಬಂದಿದ್ದೀರಾ, ಗುಡಿಸ್ಲಿಂದ ಬಂದಿದ್ದೀರೋ, ಬಡತನದಿಂದ ಬಂದಿದ್ದೀರೋ, ಅಥವಾ ಸಪೋರ್ಟ್ ಇಲ್ಲದೇ ಇರೋ ಫ್ಯಾಮಿಲಿಯಿಂದ ಬಂದಿದ್ದೀರೋ ಗೊತ್ತಿಲ್ಲ, ಬಟ್ ನಿಮ್ಮ ಅನೇಕ ನಿರ್ಧಾರಗಳಿಂದ ಅಥವಾ ನಿಮ್ಮ ಶ್ರಮದಿಂದ ಇಂತಹ ವಿಚಾರಗಳ ಸಹವಾಸದಿಂದ ನೀವು ಗುಡಿಸ್ಲಿಂದ ಬಂದಿರಬಹುದು, ಬಟ್ ನೀವು ಹೋಗಿ ತಲುಪಬೇಕಾರೋದು ಬಹಳ ಎತ್ತರಕ್ಕೆ, ನೆನಪಿರಲಿ. ಓಕೆ, ಆ ದಾರಿಯಲ್ಲಿ ಮುಂದೆ ಹೋಗಿ, ಗುರು ಗುರಿ ಯಾವತ್ತೂ ಬಿಡಬೇಡಿ. ನಿಮಗೆ ನೀವೇ ಗುರು ಆಗಬೇಕು, ಹಾಗೂ ಆ ಗುರು ಮಾರ್ಗದರ್ಶನ ಮಾಡುವುದಕ್ಕೆ ಒಂದು ಗುರಿ ಇರಬೇಕು. ಒಳ್ಳೆಯದಾಗಲಿ, ನೀವು ಆ ದಾರಿಯಲ್ಲಿ ಹೋಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ನಗ್ನಗ್ತಾ ಇರಿ, ಆ್ಯಂಡ್ ಹೀಗೆ ಮಾದರಿ ಹೆಣ್ಮಗಳಾಗಿ, ಮಾದರಿ ವಿದ್ಯಾರ್ಥಿಯಾಗಿ, ಮಾದರಿ ಮಗಳಾಗಿ, ಈ ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿ. ರಶ್ಮಿತನಿಗೆ ಆ ಶಕ್ತಿ ಇದೆ ಖಂಡಿತ ಸರ್, ನೀವು ವಿಡಿಯೋಸ್ ಹಿಂಗೆ ಮಾಡ್ತಾ ಇದ್ರೆ ನಾವು ನಗ್ನಗ್ತಾ ಇರ್ತೀವಿ ಸರ್. ಶೂರ್ ರಶ್ಮಿತ, ಖಂಡಿತ ಮತ್ತೆ ಮಾತಾಡ್ತೀನಿ. ಗಾಡ್ ಬ್ಲೆಸ್ ಯು, ಗುಡ್ ನೈಟ್, ಥ್ಯಾಂಕ್ ಯು.
ಎಸ್ ರಶ್ಮಿತಾ, ಈ ಹಿಂದೆ ಫೋನ್ ಮಾಡಿದಾಗ ಹೆಂಗೇನಾಗಲೂ ಕೂಡ ಇದೇ ಇದೇ ಥರ ನಗ್ತಾ ತುಂಬ ನೋವಂತ ಏನಿರಲಿಲ್ಲ, ಬಟ್ ಸ್ಟಿಲ್ ಇವತ್ತಲ್ಲಿ ಅವರಲ್ಲಿ ಭಾಳ ದೊಡ್ಡ ಬದಲಾವಣೆಗಳು ಕಾಣ್ತಾ ಇದ್ದಾವೆ. ಅಂಡ್ ರಶ್ಮಿತಾ, ಒಳ್ಳೆಯದಾಗಲಿ, ನಿಮ್ಮ ನಗು ಹೀಗೆ ಜೀವಂತವಾಗಿರಲಿ. ಅಂಡ್ ನನಗೆ ಗೊತ್ತಿದೆ ನೀವು ಪಾಪ ಕಷ್ಟಗಳನ್ನ ನೋಡಿಕೊಂಡು ಬೆಳೀತಾ ಇರೋರು, ಹಾಗೂ ಸ್ಟ್ರಗಲ್ ಇದೆ ಎಲ್ರಿಗೂ, ಒಂದೊಂದು ಸ್ಟ್ರಗಲ್ ಇದೆ. ಬಟ್ ಏನೇ ಇರಲಿ, ಅವೆಲ್ಲವನ್ನ ಮೀರಿ ನಿಮ್ಮ ಈ ಮನುಷ್ಯ ಜನ್ಮವನ್ನು, ನೀವು ಯಾವ ಧರ್ಮವೋ ನೀವು ಯಾವ ಜಾತಿಯೋ ನನಗದು ಬೇಕಾಗಿಲ್ಲ, ಎಲ್ಲದಕ್ಕಿಂತ ದೊಡ್ಡದ್ದು ಮನುಷ್ಯ ಧರ್ಮ, ಮನುಷ್ಯ ಜಾತಿ. ಈಗ ನಾವು ನೀವು ಇಲ್ಲಿ ಕೂತು ಮಾತಾಡಬೇಕಾದ್ರೆ ಧರ್ಮವನ್ನು ತಲೆಯಲ್ಲಿ ಇಟ್ಕೊಂಡ್ರೆ ಅಥವಾ ಯಾವುದೋ ಜಾತಿಯನ್ನು ಇಟ್ಕೊಂಡ್ರೆ ಸಿ, ಹಾಗಂತ ನಮ್ಮ ಧರ್ಮಗಳು ನಮಗೆ ಮುಖ್ಯ ಅಲ್ಲ ಅಂತಲ್ಲ, ನನ್ನ ಧರ್ಮ ನನಗೆ ಮನುಷ್ಯತ್ವ ಹೇಳಿಕೊಟ್ಟಿದೆ ಅಂತ. ಎಲ್ಲ ಧರ್ಮಗಳ ಮೂಲ ಆಶಯ ಮನುಷ್ಯತ್ವವನ್ನು ಬೋಧನೆ ಮಾಡೋದು. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ನೆರವಾಗಬೇಕು, ಮನುಷ್ಯತ್ವನಿಗೆ ಮನುಷ್ಯರಿಗೆ ಬೆಳಕು ನೀಡಲಿಕ್ಕೆ ಬಂದಿರೋದೇ ಮನುಷ್ಯನನ್ನು, ಮನುಷ್ಯನಲ್ಲಿರುವ ದೈವ ಗುಣಗಳನ್ನು ಪರಿಚಯಿಸ್ಲಿಕ್ಕೆ ಬಂದಿರೋದೇ ಧರ್ಮಗಳು. ಅದನ್ನು ಏನೇನೋ ಮಾಡಿಕೊಂಡು ಪರಿಸ್ಥಿತಿಯನ್ನು, ಮನಸ್ಥಿತಿಗಳನ್ನು, ಸಮಾಜವನ್ನು ಹಾಳು ಮಾಡೋದು ಬೇಡ. ಎನಿವೆ, ಒಳ್ಳೆಯದಾಗಲಿ ರಶ್ಮಿತಾ ಅವರೇ, ನಿಮ್ಮ ದುಃಖ ಚೆನ್ನಾಗಿರಲಿ. ಗಾಡ್ ಬ್ಲೆಸ್ ಯು.